ನೀವು ಟೀಸರ್ ನೋಡಿದ್ರಲ್ಲ ಅದರಲ್ಲಿ ಒಂದು ಬಿಡಿ ಸೇರ್ಕೊಂಡು ನಿಮ್ಗೆ ಗೊತ್ತಿದೆ ಅಲ್ಲ ಈಗ ಸರ್ ನನ್ನ ಹತ್ರ ಒಂದು ಬಿಡಿ ಸೇರಿಸಿದರೆ ನನ್ನ ಧ್ವನಿ ಹೋಗಿತ್ತು ದ ಮೋಸ್ಟ್ ಡಿಫಿಕಲ್ಟ್ ಕಷ್ಟಕರವಾದಂತಹ ಪಾತ್ರ ನನ್ನ ಕೆರಿಯರ್ ಅಲ್ಲಿ ನಂಜಮ್ಮ ಯಾಕೆ ಹೀಗೆ ನಂಜಮ್ಮ ಯಾಕೆ ಬೀಡಿ ಸೇರಿದ್ದು ಕಲ್ಲು ಯಾಕೆ ಸರಾಯಿ ಕುಡಿತಿದ್ಲು ದ ಮೋಸ್ಟ್ ಡಿಫಿಕಲ್ಟ್ ಕಷ್ಟಕರವಾದಂತಹ ಪಾತ್ರ ನನ್ನ ಕೆರಿಯರ್ ಅಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಂತೂ ಹೆಣ್ಣು ಮಕ್ಕಳಿಗೆ ಆದ್ಯತೆ ಇರುವಂತಹ ಕಥೆಗಳು ಬರೋದು ತೀರ ವಿರಳ ಅಲ್ಲ ಈಗ ಬಂದ್ಬಿಡಕ್ಕಾಗತ್ತಾ ಎಲ್ಲಿಗೆ ಲೊಕೇಶನ್ ಕಳಿಸಿ ಶ್ರೀರಂಗಪಟ್ಟಣ ತಮಾಷೆ ಮಾಡ್ತಿದ್ದೀರಾ ಇಡಪ್ಪ ಫೋನ್ ನೀನು ಬರಲ್ಲ ನಾನು ಅಂದೆ ಏ ಬಂದ್ಬಿಡಿ ಪ್ಲೀಸ್ ಅಮ್ಮ ಎಷ್ಟೊತ್ತಾಗತ್ತೆ ಏನು ಒನ್ ಅವರ್ ಒಂದು 2 hours ಬಂದ್ಬಿಡ್ತೀಯ ನಾನು ಆಮೇಲೆ ಫ್ರೀ ಇದ್ದೆ ಓಕೆ ಫೈನ್ ಏನಕ್ಕೆ ಅಂದೆ ಹಿಂಗಿಂಗೆ ಹಿಂಗಿಂಗೆ ಅಂದಾಗ ಸರಿ ವೆಹಿಕಲ್ ಕಳಿಸಿ ಬರ್ತೀನಿ ಅಂದೆ ಅಲ್ಲಿ ಹೋದ್ರೆ ಇವಳು ಕುಟ್ತವಳೆ ಬೆಲ್ಲದ ಶ್ವೇತಾ ಏ ಏನ್ ಮಾಡ್ತಿದ್ದೆ ನೀನು ಆಲೆ ಮನೆಯಲ್ಲಿದ್ಲು ಒಂದು ಸ್ವಲ್ಪ ನನಗೆ ವಾತಾವರಣ ಒಂದು ಸ್ವಲ್ಪ ಖುಷಿ ಪಡಿಸ್ಬೇಕು ಅನ್ನಿಸ್ತು ಯಾಕಂದ್ರೆ ನಾನು ಎಲ್ಲಿರ್ತೀನಿ ಅಲ್ಲಿ ವಾತಾವರಣ ಚೆನ್ನಾಗಿಟ್ಕೊಳ್ಳೋದು ನನಗೆ ರಂಗಭೂಮಿ ಕಲಿಸ್ಕೊಟ್ಟಿದ್ದು ನಾನು ನೀನಾಸಮ್ಮಿಂದ ಬಂದಿರೋಳು ಆದರೆ ಭವಾನಿ ಪ್ರಕಾಶ್ ನೀನಾಸಮ್ ಅಂತ ಇಟ್ಕೊಂಡಿಲ್ಲ ನನಗೆ ಅದು ಇಷ್ಟ ಇಲ್ಲ ಓಕೆ ಯಾಕಂದ್ರೆ ಕಲೆನ ಅದು ನಾವು ಪ್ರದರ್ಶನದಲ್ಲಿ ತೋರಿಸ್ಬೇಕು ಬಿಟ್ಟರೆ ಹೆಸರಲ್ಲಿ ಬೇಡ ಅನ್ನೋದು ನನ್ನ ಅನಿಸಿಕೆ ಅಂದರೆ ನನ್ನ ಸ್ವಂತದ ಒಪಿನಿಯನ್ ಬೇರೆಯವ್ರ ಬಗ್ಗೆ ಹೇಳ್ತಾರ ಆಮೇಲೆ ಹೋದೆ ಒಂದು ಸೀರೆ ಕೊಟ್ಟರು ಇದರಲ್ಲಿ ನೀವು ಟೀಸರ್ ನೋಡಿದ್ರಲ್ಲ ಅದರಲ್ಲಿ ಒಂದು ಬೀಡಿ ಸೇರ್ಕೊಂಡು ಹಿಂಗೆ ಕೂತಿದೆ ಅಲ್ಲ ಈಗ ಸರ್ ಅದೇ ಸೀರೆ ಆ ಸೀರೆ ಹಾಕ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಂಡು ಮಣ್ಣಲ್ಲೆಲ್ಲ ಹೊರಳಾಡಿ ಅಂದ್ರೆ ಇವ್ರು ಸೂಟ್ ಆದ್ರು ಅಂತ ಅನ್ಕೊಂಡೆ ಬಿಟ್ಟರು ಶೂಟಿಂಗ್ ಶುರು ಮಾಡಿದ್ರು ನನ್ನ ಹತ್ರ ಒಂದು ಬೀಡಿ ಸೇರಿಸಿದರೆ ನನ್ನ ಧ್ವನಿ ಹೋಗಿತ್ತು ಆದ್ರೂ ಈ ಪಾತ್ರನ ನಾನು ಎಷ್ಟು ಜೀವಿಸಿದೀನಿ ಅಂದ್ರೆ ಅಂದ್ರೆ ಬಹುಶಃ ಅದು ನಮ್ ಅಂದ್ರೆ ಎಲ್ಲಾ ಕಲಾವಿದರಿಗೂ ಬರುತ್ತೆ ಬಟ್ ರಂಗಭೂಮಿಯವರಿಗೆ ಒಂದು ಚೂರು ಅದೇನೋ ಬೇರೆ ಇರುತ್ತೆ ಪಾತ್ರ ಪ್ರವೇಶ ಅಂತ ಮಾಡ್ಕೋತೀವಿ ಅಂದ್ರೆ ನಂಜಮ್ಮ ಯಾಕೆ ಹೀಗೆ ನಂಜಮ್ಮ ಯಾಕೆ ಬೀಡಿ ಸೇರಿದ್ ಕಲ್ಲು ಯಾಕೆ ಸರಾಯಿ ಕುಡಿತಿದ್ಲು ಅವಳು ಯಾಕೆ ಬಾಡಿ ಆಕಾರ ಹಿಂಗಿದೆ ಈ ತರದ್ದೆಲ್ಲ ಪ್ರತಿಯೊಂದನ್ನು ನಾನು ಪಾತ್ರನ ನನಗ್ ನಾನು ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ತಗೊಳಕ್ ಶುರು ಮಾಡಿದೆ ಅದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ಮೇಡಮ್ಮು ಅವರು ಬಿಟ್ಬಿಡೋರು ಮ್ಯೂಸಿಕ್ ಹಾಕ್ಬಿಟ್ಟು ಬಿಟ್ಬಿಡೋರು ಕುಡಿದ್ರಿ ಅಂತ ಬಟ್ ಇಂಪ್ರೂವೈಸ್ ಮಾಡೋದಕ್ಕೆಲ್ಲ ಅವಕಾಶ ಕೊಟ್ಟರು ಎಲ್ಲೂ ಒಂಥರ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಕಲಾವಿದರಿಗೆ ಬೇಕಾಗಿರೋದು ಇಷ್ಟೇ ಮಾಡ್ಬೇಕು ನೀವು ಇಷ್ಟೇ ಇದನ್ನ ಮಾಡಬಾರ್ದು ಅಂತ ಹೇಳೋರಲ್ಲ ನಮ್ಮನ್ನು ಫ್ರೀಯಾಗಿ ಬಿಟ್ಟು ಜಾಸ್ತಿ ಆದರೆ ಕಡಿಮೆ ಮಾಡಿ ಕಡಿಮೆ ಆಯಿತು ಅಂದರೆ ಜಾಸ್ತಿ ಮಾಡಿ ಅಂತ ಹೇಳೋವಂಥ ನಿರ್ದೇಶಕರು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಹೆಣ್ಣು ಮಕ್ಕಳಲ್ಲೂ ತಾಯಿಯ ಪಾತ್ರ ಇದೆಯಲ್ಲ ಆ ತಾಯಿ ಪಾತ್ರಕ್ಕೆ ಇರುವ ಪವರ್ ಏನಿದೆ ಇವತ್ತು ನಮ್ಮ ಅಪ್ಪು ಸರ್ ಅವ್ರನ್ನ ನೆನೆಸ್ಕೊಂಡು ನಮ್ಮ ಸಿನಿಮಾ ನಿರ್ದೇಶಕಿ ದೇವಿಕೆಯವರು ದೇವಿಕಾ ಅವರು ಈ ಹಬ್ಬದ ದಿನ ದುರ್ಗಾ ತಾಯಿನ ನೆನೆಸ್ಕೊಂಡು ಸಿಂಬಾಲಿಕ್ ಆಗಿ ಈ ಒಂದು ಟ್ರೇಲರ್ನ ಚಿಕ್ಕೊಂಡಿರೋದು ಸೂಪರ್ ಸೂಪರ್ ಅಂತ ನನ್ನ ಭಾವನೆ ಈ ಪಾತ್ರ ನನಗೆ ದೇವಿಕಾ ಅವರು ನನ್ನ ಹತ್ರ ಕತೆ ಕೇಳ್ಕೊಂಡು ಬಂದಾಗ ಆಗಷ್ಟೇ ಇನ್ಫ್ಯಾಕ್ಟ್ ನನ್ನ ಮಗು ಆದ ನಂತರ ನನ್ನ ಯಾವುದೇ ಸಿನಿಮಾ ಒಪ್ಕೊಂಡಿರಲಿಲ್ಲ ಕಿರುಗುರಿಂಗೆ ಹಾಡುಗಳು ವಾಸ್ ಮೈ ಲಾಸ್ಟ್ ಮೂವಿ ಸೊ ಹಾಗಾಗಿ ನನಗೇನಂತಂದರೆ ಪ್ರತಿಯೊಂದು ಸಿನಿಮಾ ನಾನು ಮಾಡಿದ ನಂತರ ನೆಕ್ಸ್ಟ್ ಸಿನಿಮಾ ಮಾಡುವಾಗ ಆದಷ್ಟು ಟೈಪ್ ಕಾಸ್ಟ್ ಆಗ್ತಿರೇನೆ ಅದೇ ಥರ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿರೇನೆ ವಿಭಿನ್ನವಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಕಾನ್ಷಿಯಸ್ ಎಫರ್ಟ್ ಯಾಕೆಂತಂದರೆ ನಾವು ಗಮನಿಸಿರೋ ಹಾಗೆ ಕನ್ನಡ ಸಿನಿಮಾ ರಂಗದಲ್ಲಂತೂ ಹೆಣ್ಣು ಮಕ್ಕಳಿಗೆ ಆದ್ಯತೆ ಇರುವಂತಹ ಕಥೆಗಳು ಬರೋದು ತೀರ ವಿರಳ ಅದರಲ್ಲೂ ಇವರು ಬಂದಾಗ ಈಕೆನೇ ಕಥೆ ಬರೆದಿದ್ದಾರೆ ಕಾದಂಬರಿ ಬರೆದಿದ್ದಾರೆ ಆಕೆನೇ ನಿರ್ದೇಶನ ಮಾಡ್ತಿದ್ದಾರೆ ಅಂತಂದಾಗ
was extremely excited. But ಸರಿ ಕಥೆ ಓದ್ ನೋಡಿದ್ಮೇಲೆ ಐ ರಿಯಲೈಸ್ ದಟ್ ವಿಪರೀತ ಕಷ್ಟದ ಪಾತ್ರ. ಈ ಕಿರುಗೂರಿನ ಗಾಳಿಗಳಲ್ಲಿ ನನ್ನೇನು ಪಾತ್ರ ಇದೆಯೋ ಅದು ಇನ್ನೂ ಹತ್ತರಷ್ಟು ಅಥವಾ ಇನ್ನೂ ಹೆಚ್ಚು ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು. ನನಗೆ ಹಳ್ಳಿಗಳ ಪರಿಚಯ ಇಲ್ಲ, ಆದರೆ ತುಂಬ ಇಷ್ಟ. ಹಾಗಾಗಿ ನಾನು ಮೇ ಬಿ ಆ ಥರ ಪಾತ್ರಗಳನ್ನೇ ಅಟ್ರಾಕ್ಟ್ ಮಾಡ್ತಿದ್ದೀನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಪಾತ್ರ ನಿರ್ವಹಿಸುವಾಗ ಆ ಭಾಷೆ ಏನಿದೆ ಅಷ್ಟು ಈಸಿ ಅಲ್ಲ ನಮ್ಗಳಿಗೆ, ಅಷ್ಟು ಆ ಸೊಗಡೆ ಏನಿದೆ ಅದನ್ನು ನಿಭಾಯಿಸಲಿಕ್ಕೆ, ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಡೈಲಾಗ್ಸ್ ಡೆಲಿವರಿ ಇರ್ಬೋದು, ಇದೆಲ್ಲ ವಿಪರೀತ ಕಷ್ಟದ ಒಂದು ಚಾಲೆಂಜಿಂಗ್ ವಿಷಯ ಕಲಾವಿದರಿಗೆ. ಹೀಗಿರುವಾಗ ದೇವಿಕಾ ಅವರು ನನ್ನ ಹತ್ರ ಎಷ್ಟು ಪ್ರೀತಿಯಿಂದ ಈ ಪಾತ್ರಕ್ಕೆ ನಾನು ನಿಮ್ಮನ್ನು ಬಿಟ್ಟು ಬೇರೆ ನಾನು ನೆನೆಸ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಅವತ್ತು ನಾನು ನಿಜವಾಗ ಹೇಳ್ತೀನಿ ನಾನು ಕಣ್ಣೀರಿಟ್ಟಿದ್ದೀನಿ ಮನೆಯಲ್ಲಿ. ಯಾಕೆಂತಂದರೆ ನಮ್ಮಂಥವ್ರಿಗೆ ಅಪ್ಪಾಜಿ ಹೇಳಿದಾಗೆ ಅನ್ನದಾತ, ಜೊತೆಗೆ ನಮಗೆ ಇಡೀ ಸಿನಿಮಾಗೆ ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ಕಥೆ ಬರೆದು ಪಾತ್ರ ಸೃಷ್ಟಿಸಿ ಸಿನಿಮಾ ಮಾಡಬೇಕು ಅಂತ ಹೇಳಿ ಹೊರಟಾಗ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅದರಲ್ಲೂ ಒಂದು ಹೆಣ್ಣು ಈ ಒಂದು ರಂಗಭೂಮಿಗೆ ಸಾರಿ ಯುದ್ಧ ಭೂಮಿಗೆ ಬರ್ತಿದ್ದಾನೆ ಅಂತಂದಾಗ ಅದಕ್ಕೆ ಸಪೋರ್ಟ್ ಮಾಡಲೇಬೇಕು ಅಂತ ನನ್ನಲ್ಲಿ ಮನಸ್ಸು ಮಾಡಿದೆ ನಾನು. ಬಟ್ ಬೇಕಾದಷ್ಟು ವಿಷಯಗಳಿತ್ತು. ದೇವರ ದಯೆಯಿಂದ ಈ ಶುರುವಾಗೋದಕ್ಕಿಂತ ಮುಂಚೆ ಇನ್ನೆರಡು ಸಿನಿಮಾ ಬಂತು, ಬೇರೆ ಬೇರೆ ಥರ ಪಾತ್ರ ಸಿಕ್ತು, ನನ್ನ ಪುಣ್ಯ ಅದು, ದೇವರ ದಯೆ, ದೇವರ ಆಶೀರ್ವಾದ ಅಷ್ಟೇ. ಸೊ ಹಾಗಾಗಿ ಈ ಒಂದು ಪಾತ್ರ ಮಾಡುವಾಗ ದ ಮೋಸ್ಟ್ ಡಿಫಿಕಲ್ಟ್ ಕಷ್ಟಕರವಾದಂಥ ಪಾತ್ರ ನನ್ನ ಕೆರಿಯರಲ್ಲಿ, ಅಟ್ ದ ಸೇಮ್ ಟೈಮ್ ಇಷ್ಟಕರವಾದಂಥ ಪಾತ್ರ, ಅಷ್ಟು ಇಷ್ಟ ಆಗಿದೆ ನನಗೆ ಸಾಕಿ ಪಾತ್ರ. ಥ್ಯಾಂಕ್ ಯು ದೇವಿಕಾ, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು. ಇಡೀ ಸಿನಿಮಾ ಅಷ್ಟು ಬ್ರಿಲಿಯಂಟಾಗಿ ಒಬ್ಬರೇ ನಿಭಾಯಿಸೋದಿದೆಯಲ್ಲ, ಡೈರೆಕ್ಷನ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ದ ಡೀಟೇಲ್ಸ್ ಶಿ ಹ್ಯಾಸ್ ಗೋನ್ ಥ್ರೂ, ಕಾಸ್ಟ್ಯೂಮ್ಸ್ ಇರ್ಬೋದು ಅಥವಾ ಶಾರ್ಟ್ಲಿ ಈ ಥರದ್ದೇ ಕಲರ್ ಇಲ್ಲೇ ಹೀಗೆ ಇರಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ ಏನಿದೆ, ರಿಯಲಿ ಹ್ಯಾಟ್ಸ್ ಆಫ್, ತುಂಬಾ ಖುಷಿ ಆಗುತ್ತೆ ನಮಗೆ.